ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಹರಿಕಥಾಮೃತ ಸಾರದಲ್ಲಿ ಪರಮಾತ್ಮನ ಭಗವಂತನ ಅನುಗ್ರಹ ಹಾಗೂ ಅವನ ದಾಸರ ಅನುಗ್ರಹದಿಂದಾಗಿ ಮೂರು ಸಂಧಿಗಳ ಅನುವಾದ ನಡೆದಿದೆ ನಾಲ್ಕನೇ ಸಂಧಿ ಭೋಜನ ಸಂಧಿ ಅಥವಾ ಭೋಜನ ರಸ ವಿಭಾಗ ಸಂಧಿ ಅಂತ ಈ ಸಂಧಿಯ ಭಗವಂತನ ಪ್ರೀತಿ ಪರಮಾತ್ಮನ ಪ್ರೇರಣೆ ದಾಸರ ಅನುಗ್ರಹದಿಂದ ಕೇಳಿ ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ ನಾಲ್ಕನೇ ಸಂಧಿಯಲ್ಲಿ ವಿಶೇಷವಾಗಿ ದಾಸರಾಯರು ಭಗವಂತನ ರಸಗಳಲ್ಲಿ ಪದಾರ್ಥಗಳಲ್ಲಿ ಆ ರಸಗಳಲ್ಲಿರುವಂತಹ ಗುಣಗಳಲ್ಲಿ ಭಗವಂತನ ಯಾವ ರೂಪಗಳು ಹೇಗೆಲ್ಲ ಇದೆ ಅಂತನ್ನುವುದನ್ನು ವಿಸ್ತಾರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಆ ಭೋಜನ ಸಂಧಿಯಲ್ಲಿಯ ಮೊದಲನೇ ಪ ಮೊದಲನೇ ಒಂದು ಪದ್ಯ ಈ ಭೋಜನ ಸಂಧಿಯಲ್ಲಿ ಭೋಜನದ ಪರಿ ಪರಿಮಾಣವನ್ನು ತಿಳಿಸಿಕೊಡ್ತಾ ಇದ್ದಾರೆ ಮೊಟ್ಟ ಮೊದಲನೇ ಪದ್ಯದಲ್ಲಿ ಭೋಜ್ಯ ಪದಾರ್ಥಗಳಲ್ಲಿಯ ಪ್ರಕಾರಗಳು ಹಾಗೂ ಭೋಜನದಿಂದ ಆಗುವಂತಹ ಫಲಗಳನ್ನು ಏನೇನಾಗತ್ತೆ ಅಂತನ್ನುವುದನ್ನು ಜಗನ್ನಾಥದಾಸರು ಮೊಟ್ಟ ಮೊದಲಿನ ಈ ಒಂದು ಕೃತಿಯಲ್ಲಿ ಪದ್ಯದಲ್ಲಿ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ ಅದನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ ಹರೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಕಥಾಮೃತ ಸಾರಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಮೊದಲನೇ ಪದ್ಯ ವನಜಾಂಡದೊಳು ಉಳ್ಳ ಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರೂ ತಾನಾಗಿ ಮನಕೆ ಬಂದುದು ಉಂಡಿ ಉಂಡಿನಿಸಿ ಸಂಹನನ ಸಂಹನನ ಕುಪಚಯ ಕರುಣಾ ಕರುಣಾನಂದ ನಿಮಿಷರಿಗಾತ್ಮ ಪ್ರ ಅನಿಮಿಷರಿಗಾತ್ಮ ಪ್ರದರ್ಶನ ಸುಖವ ನೀವ ಹರಿ ಈ ಪದ್ಯದಲ್ಲಿ ದಾಸರಾಯರು ಬ್ರಹ್ಮಾಂಡದೊಳಗೆ ಇರುವಂತಹ ಎಲ್ಲ ಜೀವರಾಶಿಗಳು ಸೇವಿಸುವಂತಹ ಏನೊಂದು ನಾಲ್ಕು ವಿಧವಾದ ಭೋ ಭೋಜನ ಪದಾರ್ಥಗಳಲ್ಲಿ ನಾಲ್ಕು ಬಗೆಯ ನಾಲ್ಕು ಬಗೆಯ ರಸಗಳು ಆ ರಸರೂಪನೋ ತಾನೇ ಆಗಿದ್ದುಕೊಂಡು ಭಗವಂತ ಮನಸ್ಸಿಗೆ ಬಂದದ್ದನ್ನು ತಾನು ಉಂಡೂ ಅವನಿಗೆ ಉಣಿಸಿ ಆ ಪದಾರ್ಥದಲ್ಲಿರುವಂತಹ ಸಾರಭಾಗವೊಂದಾಗಿ ಹಾಗೂ ಪೌಷ್ಟಿಕ ದೇಹಕ್ಕೆ ಪೌಷ್ಟಿಯನ್ನು ಪೌಷ್ಟಿಕೆಯನ್ನು ಇಂದ್ರಿಯಗಳಿಗೆ ಆನಂದವನ್ನು ಆಹಾರ ಪದಾರ್ಥಗಳಿಗೆ ಅಭಿಮಾನಿ ದೇವತೆಗಳಿಗೆ ತನ್ನ ರೂಪದ ದರ್ಶನವನ್ನು ಕೊಟ್ಟು ಹೀಗೆ ತಾನು ದೇಹವ ತಿನ್ನುವ ಆ ಜೀವನಿಗೂ ಜೀ ಜೀವನ ಇಂದ್ರಿಯಗಳಿಗೂ ಅವನ ದೇಹಕ್ಕೂ ಆ ಇಂದ್ರಿಯಗಳಲ್ಲಿ ಇದ್ದು ಪ್ರೇರಣೆಯನ್ನು ಮಾಡುವಂತಹ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ಭಗವಂತ ಎಲ್ಲರಿಗೂ ಸುಖವನ್ನು ನೀಡುವಂಥವನು ಭಗವಂತನು ಅಂತನ್ನುವ ಭಾಗವನ್ನ ದಾಸರಾಯರು ಈ ಪದ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಈ ಮೊದಲನೇ ಪದ್ಯದಲ್ಲಿ ಇರುವಂತಹ ವಿಶೇಷವನ್ನು ಅರ್ಥಾತ್ ಪದಗಳ ಪದದ ಅರ್ಥದ ವಿವರಣೆಯನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡೋಣ ವನಜಜಾಂಡದೋಳ್ ಅಂದ್ರೆ ಈ ಬ್ರಹ್ಮಾಂಡದೊಳು ಅಂತ ಅಭಿಪ್ರಾಯ ಹೇಗೆ ಅಂತಂತಂದರೆ ಆ ವನ ಅಂತನ್ನುವಂತಹ ಶಬ್ದ ಏನ್ ವನ ಅಂತನ್ನುವಂತಹ ಏನು ಶಬ್ದ ಇದೆ ವನ ಅಂತನ್ನುವಂತಹ ಏನೊಂದು ಶಬ್ದ ಇದೆ ನೋಡಿ ಆ ಶಬ್ದದಲ್ಲಿ ವನಜಜಾಂಡದೋಳು ಅಂತನ್ನುವಂತಹ ಹರೆಯ ನಮಃ ವನಜಾಂಡದೋಳು ಅಂದರೆ ಈ ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ಅಂತ ಶಬ್ದಕ್ಕೆ ಪದಕ್ಕೆ ಅರ್ಥ ಪದವನ್ನು ಹೇಗೆ ಬಿಡಿಸಿಕೊಳ್ಳಬೇಕು ಅಂತಂದರೆ ವನಜ ವನಜ ಅಂದರೆ ಪದ್ಮ ಹೇಗೆ ವನ ಅಂದರೆ ನೀರು ವನಜ ಅಂದರೆ ನೀರಿನಿಂದ ಹುಟ್ಟಿರುವಂತಹ ಪದ್ಮ ಆ ವನ ವನಜಜ ವನ ಅಂತ ಎರಡನೇ ಒಂದು ಜ ಇದೆ ಆ ಪದ್ಮದಲ್ಲಿ ಹುಟ್ಟಿರುವಂಥವರು ಯಾರು ಚತುರ್ಮುಖರಾಗಿರತಕ್ಕಂತಹ ಬ್ರಹ್ಮದೇವರು ಅಂದರೆ ಪದ್ಮನಾಭರೂಪಿಯಾದ ಪರಮಾತ್ಮನ ನಾಭಿಯಲ್ಲಿ ಉದ್ಭೂತನಾಗಿರತಕ್ಕಂತಹ ಆ ಚತುರ್ಮುಖಾತ್ಮಕನಾಗ ಚತುರ್ಮುಖ ದಳಾತ್ಮಕವಾಗಿರುವಂತಹ ಕಮಲ ಆ ಚತುರ್ಮುಖ ದಳಾತ್ಮಕವಾದ ಕಮಲದಲ್ಲಿ ವನಜಜ ಆ ಕಮಲದಲ್ಲಿ ಉತ್ಪನ್ನರಾಗಿರುವಂಥವರು ಬ್ರಹ್ಮದೇವರು ಅಂತಹ ಅಂಡ ಆ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾಗಿರುವಂತಹ ಅಂಡ ಅದರೊಳಗೆ ಅಂದ್ರೆ ಬ್ರಹ್ಮಾಂಡದೊಳಗೆ ಬ್ರಹ್ಮಾಂಡದೊಳಗೆ ಇರತಕ್ಕಂತಹ ವನ ವನಜಾಂಡದೋಳು ಬ್ರಹ್ಮಾಂಡದಲ್ಲಿ ಇರತಕ್ಕಂತಹ ಅಖಿಲ ಚೇತನರು ಸಮಸ್ತ ಜೀವವರ್ಗವು ತ್ರಿವಿಧವಾಗಿರತಕ್ಕಂತಹ ಜೀವವರ್ಗವು ಏನಿದೆ ಆ ಸಮಸ್ತವಾಗಿರತಕ್ಕಂತಹ ವರ್ಗಕ್ಕೆ ಭುಂಜೀಪ ತಿನ್ನುವಂತಹ ಚತುರವಿಧ ಚ ನಾಲ್ಕು ಪ್ರಕಾರವಾಗಿರುವಂತಹ ಖಾದ್ಯ ಪೇಯ ಚೋಷ್ಯ ಲೇಹ್ಯ ಅಂತ ನಾಲ್ ಎಂಬ ನಾಲ್ಕು ವಿಧಗಳಾದ ಭೋಜನ ಪದಾರ್ಥಗಳಲ್ಲಿ ಭೋಜನಕ್ಕೆ ಯೋಗ್ಯವಾಗಿರುವಂತಹ ಪದಾರ್ಥಗಳಲ್ಲಿ ಭೋಜನಕ್ಕೆ ಯೋಗ್ಯವಾಗಿರುವಂತಹ ಪದಾರ್ಥಗಳಲ್ಲಿ ಅಂತ ಸಂಕರ್ಷಣ ಮಡೆಯರು ಯಾಕೆ ಈ ಅರ್ಥವನ್ನು ಬರಿತಾ ಇದ್ದಾರಂತಂದರೆ ನಿಷಿದ್ಧವಾಗಿರುವಂತಹದ್ದು ಭೋಜನಕ್ಕೆ ಯೋಗ್ಯವಲ್ಲ ಅದು ಈಗಿನ ಸಮಾಜ ಭೋಜನಕ್ಕೆ ಯೋಗ್ಯ ಅಂತ ಮಾಡಿಕೊಂಡಿರಬಹುದು ಆದರೆ ಶಾಸ್ತ್ರ ಸಮ್ಮತವಲ್ಲ ಅಂತ ಅಭಿಪ್ರಾಯ ನಿಷಿದ್ಧವಲ್ಲದ ಭೋಗ್ಯಯೋಗ್ಯ ವಸ್ತುಗಳ ಅದನ್ನು ಗ್ರಹಣ ಮಾಡಬಾರದು ಅಂತಹ ರಸರೂಪ ತಾನಾಗಿ ರಸ ಅಂದರೆ ಆ ಪದಾರ್ಥಗತವಾಗಿರುವಂತಹ ರಸ ರಸ ವಿಶೇಷವಾಗಿರುವಂತಹ ಆ ರಸವಿಶೇಷವಾದ ತದಾಕಾರ ತದ್ವಾಚ್ಯನಾಗಿ ರಸಾಖ್ಯ ಎಂಬುವಂತಹ ರೂಪದಿಂದ ಧರಿಸಿ ಭಗವಂತ ತಾನು ಆ ಪದಾರ್ಥದಲ್ಲಿ ರಸರೂಪದಿಂದ ತಾನಿದ್ದುಕೊಂಡು ಇದ್ದುಕೊಂಡು ಮನಕ್ಕೆ ಬಂದಿದನು ಯಾವ ಯಾವ ಪದಾರ್ಥ ಪದಾರ್ಥಗಳಿಂದ ದೇಹದಾರಿಗಳಾಗಿರತಕ್ಕಂತಹ ಈ ಜಡವಾದ ದೇಹ ಧಾರಣೆ ಮಾಡಿರುವಂತಹ ಜೀವನಕ್ಕೆ ಭೋಜನ ಮಾಡಿಸಬೇಕೆಂದು ಮನಸ್ಸು ಬರುತ್ತದೆಯೋ ಅಂದರೆ ತನ್ನ ಸಂಕಲ್ಪಾನುಸಾರ ಅಂತ ಅಭಿಪ್ರಾಯ ತನ್ನ ಸಂಕಲ್ಪಾನುಸಾರವಾಗಿ ಭಗವಂತನೂ ಪರಮಾತ್ಮನೂ ವಿಶೇಷವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ಅಂಶ ಏನಂತಂದರೆ ಭಗವಂತ ಯಾರಿಗೆ ಅನುಗ್ರಹ ಮಾಡಬೇಕು ಯಾರಿಗೆ ಇವನಿಗೆ ತಿಳಿಸಬೇಕು ಅಂತ ಸಂಕಲ್ಪ ಬರುತ್ತೋ ಅಂಥವರಿಗೆ ಮಾತ್ರ ಉಂಡು ಆಯಾ ಪದಾರ್ಥಗಳನ್ನು ತಾನು ಸ್ವೀಕಾರವನ್ನು ಮಾಡಿ ಸ್ವಾಖ್ಯರಸ ವಿಶೇಷವನ್ನು ತಾನು ಸ್ವೀಕಾರವನ್ನು ಮಾಡಿ ಉಣಿಪ ಉಣಿಸಿ ಬಿಂಬಕ್ರಿಯ ದ್ವಾರ ಜೀವರಿಗೆ ತೃಪ್ತಿಯನ್ನು ನೀಡಿ ತಾನು ತಿಂದು ಅದರ ದ್ವಾರ ಜೀವರಿಗೆ ಉಣಿಸಿ ತೃಪ್ತಿಯನ್ನು ಪಡಿಸ್ತಾನೆ ಅಷ್ಟೇ ಅಲ್ಲದೇನೆ ಸಂಹನನಕ್ಕೆ ಸಂಹನನ ಸಂಹನನ ಅಂದರೆ ಸಂಹಾರ ಮಾಡುವುದು ಅಂತ ಅರ್ಥ ಅಲ್ಲ ಅದಕ್ಕೆ ಅನೇಕ ಅರ್ಥಗಳಿದೆ ಸಂಹನನ ಅಂತಂತನ್ನುವ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಸಂಹನನ ಅಂದರೆ ಬೆಳೆಸುವುದು ಅಂತ ಅರ್ಥ ಬೆಳೆಸುವುದು ಸ್ಥೂಲ ಶರೀರಕ್ಕೆ ಸಂಹನನ ಅಂತ ಕರೀತಾರೆ ಉಪಚಯ ಮಾಡುವುದು ಬೆಳೆಸುವುದು ಅಂತ ಉಪಚಯ ಉಬ್ಬುವುದು ಬೆಳವಣಿಗೆ ಆಗುವುದು ಅಂತ ಸಂಹನನ ಅಂತ ಕರೀತಾರೆ ಅಂತಹ ಸಂಹನನ ಉಪಚಯ ಜಡದ್ವಾರ ಪುಷ್ಟಿಯನ್ನು ತಂದುಕೊಡುವಂತಹ ಕರಣಗೆ ಕರಣ ಕರಣ ಅಂದರೆ ಇಂದ್ರಿಯಗಳು ಎಲ್ಲ ತತ್ವಾಭಿಮಾನಿ ತತ್ವ ಏನು ಇಂದ್ರಿಯಗಳೇನಿದೆ ಕಣ್ಣು ಕಿವಿ ಮೂಗು ಇತ್ಯಾದಿ ಇಂದ್ರಿಯಗಳಲ್ಲಿ ಆನಂದ ಸುಖವನ್ನು ಅನಿಮಿಷರಿಗೆ ತತ್ವಾಭಿಮಾನಿ ದೇವತೆಗಳಿಗೆ ಅನಿಮಿಷರು ಅನಿಮಿಷರು ಅಂದರೆ ರೆಪ್ಪೆಯನ್ನು ಬಡೆಯದೆ ಇರುವಂತಹ ಅನಿಮಿಷರು ಅಂತ ಕರೀತಾರೆ ಅಂತಹ ದೇವತೆಗಳಿಗೆ ಆತ್ಮ ಪ್ರದರ್ಶನ ತನ್ನ ಸ್ವರೂಪದರ್ಶನ ರೂಪವಾದ ತನ್ನ ಸ್ವರೂಪದರ್ಶನ ರೂಪವಾಗಿರ್ತಕ್ಕಂತಹ ಸುಖವನ್ನು ಈ ಸುಖವನ್ನು ಆನಂದವನ್ನು ಈವ ಹರಿ ಬಿಂಬರೂಪಿಯಾಗಿರತಕ್ಕಂತಹ ಪರಮಾತ್ಮನು ಅದನ್ನು ಕೊಡುತ್ತಾನೆ ಅಂತನ್ನುವಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ ಇಲ್ಲಿ ಸಂಕರ್ಷಣ ಒಡೆಯ ಒಡೆಯರ ವ್ಯಾಖ್ಯಾನದಲ್ಲಿ ನಾಲ್ಕು ವಿಧವಾಗಿರುವಂತಹ ಪದಾರ್ಥಗಳನ್ನು ಈ ಕ್ರಮದಿಂದ ವಿಭಾಗವನ್ನು ಮಾಡ್ತಾರೆ ಏನಂತಂದರೆ ಪರಮಾತ್ಮನಿಂದ ನಿಯಮ ನಿಯಮಿತವಾಗಿರತಕ್ಕಂತಹ ಈ ನಾಲ್ಕು ವಿಧವಾದ ಪದಾರ್ಥಗಳು ನಾಲ್ಕು ವಿಧವಾದ ಪದಾರ್ಥಗಳನ್ನು ನಾವು ಹಿಂದೆ ತಿಳಿದುಕೊಂಡಿದ್ದೇವೆ ಅದು ಏನು ಖಾದ್ಯ ಪೇಯ ಚೋಷ್ಯ ಲೇಹ್ಯ ಅಂತ ನಾಲ್ಕು ವಿಧವಾಗಿರತಕ್ಕಂಥದ್ದು ಅದನ್ನು ಹೇಗೆ ಮಾಡ್ತಾರಂತಂದರೆ ಇವು ಪದಾರ್ಥಗಳಲ್ಲಿ ಅವು ನಾವು ಯಾವುದನ್ನು ತುಂಡು ಮಾಡಿ ತುಂಡು ಮಾಡಿ ದ್ರವ್ಯವಾದ ಕಠಿಣವಾಗಿರತಕ್ಕಂತಹ ಸಾರದ್ರವ್ಯವನ್ನು ದಂತ ಅಂದರೆ ಹಲ್ಲಿನಿಂದ ಹಲ್ಲಿನಿಂದ ಚೆನ್ನಾಗಿ ಅಗೆದು ತಿಂದು ತಿನ್ನುವ ಪದಾರ್ಥಗಳೇನಿದೆ ನೋಡಿ ಆ ತಿನ್ನುವ ಪದಾರ್ಥಗಳನ್ನೆಲ್ಲವನ್ನೂ ಕೂಡ ಅದಕ್ಕೇನಂತ ಕರೀತಾರೆ ಖಾದ್ಯ ಅಂತ ಕರೀತಾರೆ ಹಲ್ಲಿನಿಂದ ಅಗೆದು ತಿನ್ನುವಂತಹ ಪದಾರ್ಥಗಳಿಗೆ ಖಾದ್ಯ ಅಂತ ಹೆಸರು ಇನ್ನು ದ್ರವೀಭೂತವಾದಿರುವಂಥದ್ದು ಮಜ್ಜಿಗೆ ಪಾನಕ ಹಾಲು ಇತ್ಯಾದಿ ದ್ರವೀಭೂತ ನೀರಿನಂತೆ ಇರತಕ್ಕಂತಹ ಅದನ್ನು ಕುಡಿದು ಕುಡಿತೇವೆ ನೋಡಿ ಕುಡಿಯುವಂತಹ ಪದಾರ್ಥಗಳಿಗೆ ಪೇಯ್ಯ ಪೇಹ್ಯ ಅಂತ ಆ ಎಲ್ಲ ಪದಾರ್ಥಗಳಿಗೆ ಹೆಸರು ಆಮೇಲೆ ಅಷ್ಟೇ ಅಲ್ಲದೇ ನಾಲಿಗೆಯನ್ನು ಹೊರಳಿಸಿ ಅಂದರೆ ಅಗ್ನಿಯಿಂದ ಬೆಂಕಿಯ ಮೇಲೆ ಇಟ್ಟು ನೀರಿನ ನೀರನ್ನು ಹಾಕಿ ಬೇಯಿಸಿ ಅದನ್ನು ಬೇಯಿಸಿ ಪಕ್ವವಾಗಿರುವಂತಹ ಪದಾರ್ಥಗಳೇನಿರ್ತದೆ ನೋಡಿ ನಾಲಿಗೆಯನ್ನು ಹೊರಳಿಸಿ ತಿಂತೇವೆ ಅದನ್ನು ಇದನ್ನು ಸಂಕರ್ಷ ಒಡೆಯರು ಹೀಗೆ ಬರೆದಿದ್ದಾರೆ ಕೆಲವ ಜನ ವ್ಯಾಖ್ಯಾನಕಾರರಿಂದ ಏನಂತ ಬರೀತಾರೆ ಅಂದರೆ ಕೇವಲ ನಾಲಿಗೆಯನ್ನು ಹೊರಳಿಸಿ ಯಾವುದು ತಿಂತೀವೋ ಆ ತಿನ್ನುವಂತಹ ಪದಾರ್ಥ ಏನಿದೆ ಅದಕ್ಕೆ ಏನಂತ ಕರೀಬೇಕಾಗಿರುವಂತಹದ್ದು ನಾವು ಚೌಷ್ಯ ಅಂತ ಕರೀಬೇಕು ನಾಲಿಗೆಯನ್ನು ಚಪ್ಪರಿಸಿ ತಿನ್ನುವಂತಹ ಚಟ್ನಿ ಇತ್ಯಾದಿ ಪದಾರ್ಥಗಳೇನಿರುತ್ತೆ ನೋಡಿ ಅಂತಹ ಉಪ್ಪಿನಕಾಯಿ ಚಟ್ನಿ ಇದೆಲ್ಲವನ್ನು ಲೇಹ್ಯ ಅಂತ ಕರಿಬೇಕು ಹೀಗೆ ನಾಲ್ಕು ವಿಧವಾದ ಪದಾರ್ಥಗಳಲ್ಲಿ ಭಗವಂತ ಪರಮಾತ್ಮನು ತಾನು ಇದ್ದು ಎಲ್ಲರಿಗೂ ಕೂಡ ತೃಪ್ತಿಯನ್ನು ಪಡ್ತಾನೆ ತೃಪ್ತಿಯನ್ನು ಭಗವಂತ ಪಡಿಸುತ್ತಾನೆ ಅಂತನ್ನುವುದನ್ನು ನಮಗೆ ತಿಳಿಸಿಕೊಡ್ತಾರಿಲ್ಲ ಇಲ್ಲಿ ಇನ್ನೊಂದು ವಿಶೇಷವಾಗಿರತಕ್ಕಂತಹ ಇನ್ನೊಬ್ಬ ಟಿಪ್ಪಣಿಕಾರರು ಸ್ವಲ್ಪ ಇನ್ನೂ ಬಿಡಿಸಿ ಇದೇ ಪದಾರ್ಥವನ್ನೇ ಖಾದ್ಯಾಪೇಯ ಪೇಯ ಲೇಹ್ಯದ ಬಗ್ಗೆನೇ ಸ್ವಲ್ಪ ಬಿಡಿಸಿನಿಂದ ಹೇಳ್ತಾರೆ ಹಲ್ಲಿನಿಂದ ಅಗಿದು ತಿನ್ನುವ ಕಠಿಣವಾಗಿರತಕ್ಕಂತಹ ಈ ತಂಡುಲ ಅಂದರೆ ಅಕ್ಕಿ ಇತ್ಯಾದಿ ದ್ರವ್ಯಗಳು ಖಾದ್ಯ ಕುಡಿಯುವಂಥದ್ದು ಪೇಯ ಪಾನಕ ಇದಾಗಳೇನೆ ನಾನು ಹೇಳಿದೆ ಅಷ್ಟೇ ಅಲ್ಲದೇನೆ ಪಕ್ವವಾಗಿ ಬೆಂದು ನಾಲಿಗೆಯನ್ನು ಹೊರಳಿಸಿ ತಿನ್ನುವಂಥದ್ದೇ ಅದೇ ತರಹದ್ದೇ ಬರೀತಾರೆ ನಾಲಿಗೆಯಿಂದ ಚಪ್ಪರಿಸಿ ಗೊಜ್ಜು ಚಟ್ನಿ ಇತ್ಯಾದಿ ಅದು ಕೂಡ ಲೇಹ್ಯ ಪದಾರ್ಥಗಳು ಅಂತನ್ನುವುದನ್ನು ಅಷ್ಟೇ ಅಲ್ಲದೇ ವಿಶೇಷವಾಗಿ ನಾಲ್ಕು ವಿಧವಾದ ಪದಾರ್ಥಗಳಲ್ಲಿ ಆರು ವಿಧವಾಗಿರುವಂತಹ ರಸಗಳಿರುತ್ತೆ ಅಂತಲೂ ಒಂದನ್ನು ಹೇಳ್ತಾರೆ ಉಪ್ಪು ಹುಳಿ ಖಾರ ಸಿಹಿ ಕಹಿ ಮತ್ತು ಒಗರು ಅಂತನ್ನುವಂತಹ ಪದಾರ್ಥವನ್ನು ತಿಳಿಸಿ ತಿಳಿಸಿ ಇದ್ದಾರೆ ಈ ರೀತಿಯಾಗಿ ಭಗವಂತ ಪರಮಾತ್ಮ ಎಲ್ಲ ಕಡೆಗೆ ತಾನು ಭಗವಂತನು ಇದ್ದು ತನ್ನ ಕೆಲಸವನ್ನು ಭಗವಂತನು ತಾನು ಮಾಡ್ತಾನೆ ಆ ರಸರೂಪದಿಂದ ಇದ್ದು ಅವನೇನು ಮಾಡ್ತಾನೆ ತನ್ನ ರೂಪವನ್ನು ತಾನು ತಿಂತಾನೆ ತನ್ನ ಸ್ವಾಖ್ಯವಾದ ರೂಪವನ್ನು ತತ್ವಾಭಿಮಾನಿ ದೇವತೆಗಳಿಗೆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ದರ್ಶನವನ್ನು ಮಾಡಿಸಿ ಅವರಿಗೆ ಆನಂದವನ್ನು ಕೊಡ್ತಾನೆ ಅಷ್ಟೇ ಅಲ್ಲದೇನೆ ಇಂದ್ರಿ ಆ ರಸದಲ್ಲಿ ಪದಾರ್ಥದಲ್ಲಿರುವ ರಸ ಆ ರಸವನ್ನು ದೇವರು ಏನು ಮಾಡ್ತಾನೆ ಅಂದರೆ ಸ್ಥೂಲವಾಗಿರತಕ್ಕಂತಹ ಸಂಹನನ ದೇಹದ ಬೆಲ ಬೆಳವಣಿಗೆಗೂ ಕಾರಣವಾಗುತ್ತೆ ಇಂದ್ರಿಯಗಳಿಗೆ ತೃಪ್ತಿ ಆನಂದವನ್ನು ತಂದುಕೊಡುತ್ತೆ ಹೀಗೆ ನಾಲ್ಕು ವಿಧವಾಗಿರತಕ್ಕಂತಹ ಕೆಲಸವನ್ನು ಭಗವಂತ ಒಂದು ಪದಾರ್ಥದಲ್ಲಿದ್ದು ಹೀಗೆ ಮಾಡ್ತಾನೆ ಅಂತನ್ನೋದನ್ನು ತಿಳಿಸಿಕೊಡ್ತಾರೆ ರಸವನ್ನು ಸ್ವಾಖ್ಯ ಅಂದರೆ ಏನು ಸ್ವ ಆ ಪದಾರ್ಥದಲ್ಲಿ ಆ ರಸರೂಪದ ತನ್ನದೇ ರೂಪ ಏನಿದೆ ನೋಡಿ ಅದು ಸ್ವಾಖ್ಯ ಸ್ವಾಖ್ಯ ಅಂತ ಹೆಸರಂತಲ್ಲ ತನ್ನದೇ ಆದ ಆ ರೂಪಕ್ಕೆ ಸ್ವಾಖ್ಯ ಅಂತ ಕರೀತಾರೆ ಸ್ವ ತನ್ನದೇ ಹೆಸರನ್ನು ಪ ರೂಪವನ್ನು ಪಡೆದಿರತಕ್ಕಂತಹ ಆ ರಸವನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡ್ತಾನೆ ಪದಾರ್ಥಗತವಾದ ಜಡರಸ ಏನಿರುತ್ತೆ ನೋಡಿ ಯಾಕಂದರೆ ನೀರಿನಲ್ಲಿ ಹಣ್ಣಿನಲ್ಲಿ ಸಿಹಿತನ ಇದೆ ಆ ಸಿಹಿತನ ಜಡವಾದ ಸಿಹಿತನ ಆ ಜಡವಾದ ಸಿಹಿತನದಲ್ಲಿ ಭಗವಂತ ಪರಮಾತ್ಮ ತನ್ನದೇ ಆದ ಒಂದು ಸಿಹಿತನದ ರೂಪವನ್ನು ಇಟ್ಟಿದ್ದಾನೆ ತನ್ನದೇ ಆದ ಸಿಹಿತನ ರೂಪವನ್ನು ದೇವರು ತಾನು ಸ್ವೀಕಾರ ಮಾಡಿಬಿಟ್ಟ ಇನ್ನು ಉಳಿದಿರುವಂತಹ ಜಡವಾಗಿರುವಂತಹ ವಸ್ತು ಅದು ಆ ಜಡವಾದ ವಸ್ತು ಏನಿದೆ ನೋಡಿ ಈ ಸ್ಥೂಲ ದೇಹದ ಸಂಹನನ ಬೆಳವಣಿಗೆ ಅದು ಉಪಯೋಗ ಆಗುತ್ತೆ ಆಮೇಲೆ ಬೆಳವಣಿಗೆ ಉಪಚಯ ಇತ್ಯಾದಿಯಾಗಿ ಉಪಯೋಗ ಆಗುತ್ತೆ ದೇಹಗತವಾಗಿರ್ತಕ್ಕಂತಹ ಜಡಗಳು ಆ ಇಂದ್ರಿಯಗಳೇನಿದೆ ನೋಡಿ ಆ ರಸದಿಂದಾಗಿ ಬರುವ ಆನಂದವನ್ನು ಅದು ಸ್ವೀಕಾರವನ್ನು ಮಾಡುತ್ತೆ ಅಷ್ಟೇ ಅಲ್ಲದೇ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ತನ್ನ ರೂಪದ ದರ್ಶನವನ್ನು ಮಾಡಿಸಿ ಅವರೆಲ್ಲರಿಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡುವಂಥವನು ಅಂತನ್ನುವಂತಹ ಮಾತನ್ನು ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಈ ಈ ತರಹ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಮಾತನ್ನು ತಿಳಿಸಿಕೊಡ್ತಾರೆ ಇವತ್ತು ಇದೊಂದು ಇನ್ನೊಬ್ಬ ವ್ಯಾಖ್ಯಾನಕಾರರು ಪ್ರಾಯ ಚನಾರಿ ಆಚಾರ್ಯರಂತ ಭಾವಿಸ್ತೇನೆ ಅದು ಅವರು ಒಂದು ಚಾರ್ಟಿನ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನಾನು ಗುರುಪಿನಲ್ಲಿ ಹಾಕ್ತೇನೆ ಎಲ್ಲರೂ ಅದನ್ನು ನೋಡಬಹುದು ಅವರು ರಸವಿಶೇಷ ವಿಭಾಗ ಏನು ಅದರ ಕಾರ್ಯ ಏನು ಹೀಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ವಾಖ್ಯ ರಸ ಅದು ಪರಮಾತ್ಮನೇ ಅದನ್ನು ಪರಮಾತ್ಮನೇ ಸ್ವೀಕಾರವನ್ನು ಮಾಡ್ತಾನೆ ಅದರಿಂದ ಕಾರ್ಯ ಏನಾಗತ್ತೆ ಸ್ವರವಣ ತದ್ವಾರ ಆಯಾ ರಸವಿಶೇಷಗಳು ಭಗವಂತ ಪದಾರ್ಥಗಳಲ್ಲಿ ಹೆಚ್ಚು ತನ್ನ ರುಚಿ ಬರುತ್ತೆ ಇನ್ನು ಜಡರಸವಾದ ಸ್ಥೂಲ ದೇಹ ಅದೇನು ನಾನು ಆಗಲೆಲ್ಲ ಹೇಳಿದ್ನಲ್ಲ ಅದು ಒಂದು ಚಾರ್ಟಿನ ರೂಪಿನಲ್ಲಿ ಇದೆ ಅದನ್ನು ಅವಶ್ಯವಾಗಿ ಅದನ್ನು ನಾವು ನೋಡಿ ಎಲ್ಲರೂ ಕೂಡ ತಿಳಿದುಕೊಳ್ಳೋಣ ಇದಾದ ಮೇಲೆ ಮುಂದಿನ ನಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ ವಿಶೇಷಾಂಶತೆಯ ವಿಶೇಷಾಂಶಗಳನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ನಾವೆಲ್ಲೂ ಮಾಡೋಣ ಇಲ್ಲಿಯೂ ಕೂಡ ನಾನೇನು ಖಾದ್ಯ ಪೇಯ ಲೇಹ್ಯ ಮತ್ತು ಚೋಷ್ಯ ಅಂತ ತಿಳಿಸಿದ್ದೆ ಅದನ್ನೇ ತಿಳಿಸಿಕೊಟ್ಟಿದ್ದಾರೆ ಆಮೇಲೆ ಚತುರವಿಧ ರಸಗಳು ಏನಿದೆ ಅಲ್ಲಿ ಭಗವಂತ ಪರಮಾತ್ಮನ ಒಂದೊಂದು ಹೆಸರಿನ ಭಗವಂತನ ರೂಪ ಇದೆ ಒಂದೊಂದು ಸ್ಥಾನದಲ್ಲಿ ಅಲ್ಲಿ ಇರ್ತಾನೆ ಅಂತನೋದನ್ನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ಒಬ್ಬ ಇನ್ನೊಬ್ಬ ಟಿಪ್ಪಣಿಕಾರರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅದನ್ನು ಅದೇ ಕ್ರಮವನ್ನು ಇಲ್ಲಿಯೂ ಕೂಡ ನಾವು ತಿಳಿಸಿಕೊಟ್ಟದ್ದು ಹೇಗೆ ಅಂದರೆ ಸ್ಥೂಲ ರಸ ಏನಿರುತ್ತೆ ನೋಡಿ ಅಲ್ಲಿ ವಿಶ್ವನಾಮಕನಾಗಿರುವಂತಹ ಭಗವಂತನಿದ್ದಾನೆ ಆ ಭಗವಂತ ಎಲ್ಲಿರ್ತಾನೆ ಬಲಗಣ್ಣಿನಲ್ಲಿ ಇರ್ತಾನೆ ಇನ್ನು ಪ್ರವಿವಿತ್ತ ರಸ ಅಂತನ್ನುವಂಥದ್ದು ಅವ ಅಲ್ಲಿ ಪ್ರವಿವಿತ್ತ ರಸದಲ್ಲಿರುವಂತಹ ಭಗವಂತನ ರೂಪ ಯಾವುದು ಅದು ರಸ ತೈಜಸ ಅಂತನ್ನುವಂಥ ರೂಪ ಅದು ಕಂಠದಲ್ಲಿ ಇರುತ್ತೆ ಇನ್ನು ಅನಿತ್ಯವಾಗಿರುವಂತಹ ಸುಖ ಅದರ ಅನಿತ್ಯವಾಗಿರುವಂತಹ ಸುಖ ಅದು ರಸ ಅದು ಪ್ರಾತ್ನಾಮಕನಾದ ಭಗವಂತನಿರ್ತಾನೆ ಹೃದಯದಲ್ಲಿರ್ತಾನೆ ಇನ್ನು ನಿತ್ಯವಾದ ಸುಖ ಮತ್ತು ರಸ ಅದೇನಿರುತ್ತೆ ಅದು ನಾಮಕನಾದ ಭಗವಂತಲ್ಲಿರ್ತಾನೆ ತಲೆಯ ಮೇಲೆ ಮಧ್ಯಭಾಗದಲ್ಲಿ ಇಲ್ಲಿ ಇರುತ್ತದೆ ಅಂತನ್ನುವಂತಹ ಇದು ರಸವಿಶೇಷಗಳು ಚತುರವಿಧ ರಸಗಳು ಹಾಗೂ ಅದರಲ್ಲಿ ತದ್ಗತವಾದ ಭಗವಂತನ ರೂಪ ಅದು ಎಲ್ಲಿರುತ್ತೆ ಸುಲಭವಾಗಿ ನಾವು ಜ್ಞಾಪಕ ಇಟ್ಟುಕೊಳ್ಬೇಕಲ್ಲ ಅದನ್ನು ಜ್ಞಾಪಕ ಹೇಳ ಇಟ್ಟುಕೋಬೇಕಾದರೆ ವಿಶ್ವ ತೈರಸ ಪ್ರಾಜ್ಞಾ ತುರ್ಯ ಇದು ಕ್ರಮಬದ್ಧವಾಗಿ ಬರುತ್ತೆ ಅದನ್ನು ಕಣ್ಣಿನಲ್ಲಿ ಕಂಠದಲ್ಲಿ ಹೃದಯದ ಮೇಲೆ ತಲೆ ಮೇಲೆ ಈ ಕ್ರಮದಲ್ಲಿ ಭಗವಂತ ಅಲ್ಲಲ್ಲಿ ವಾಸವಾಗಿದ್ದಾನೆ ಅಂತ ಅಂತನ್ನುವುದನ್ನು ಚಿಂತನೆ ಮಾಡಬೇಕು ಇನ್ನು ಇದು ಇನ್ನೊಂದು ವಿಶೇಷವನ್ನು ತಿಳಿಸಿಕೊಡ್ತಾರೆ ಸಾತ್ವಿಕರಿಗೆ ಸುಖವನ್ನು ದೇವರು ಕೊಡ್ತಾನೆ ಸಾತ್ವಿಕರಿಗೆ ಸುಖವನ್ನು ಕೊಡುವಂತಹ ದೇವರು ಏನು ಮಾಡ್ತಾನೆ ಅವನು ಯಾರು ಅಂತಂದರೆ ಬೇರೆ ಯಾರೂ ಇಲ್ಲ ಅವನು ಭಗವಂತ ಪರಮಾತ್ಮ ತುರಿಯ ನಾಮಕನಾದ ಭಗವಂತ ಸಾತ್ವಿಕರಿಗೆ ಸುಖವನ್ನು ತಂದು ಕೊಡ್ತಾನೆ ಇನ್ನು ರಾಜಸ ಮತ್ತು ತಾಮಸರಿಗೆ ಸುಖವನ್ನು ಕೊಡತಕ್ಕಂತಹ ಭಗವಂತನು ಹೆಸರೇನು ಪ್ರಾಜ್ಞನಾಮಕನಾಗಿರತಕ್ಕಂತಹ ಭಗವಂತ ಇನ್ನು ಯಾರು ತಾಮಸ ಮತ್ತು ರಾಜಸರಿಗೆ ಸುಖವನ್ನು ಕೊಡುತ್ತಾನೆ ಅಂತ ಪುರಂದರದಾಸರು ಒಂದು ಕೃತಿಯಲ್ಲಿ ಅಥವಾ ಅವರ ಸುಳಾದಿ ಭಾಗದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದೇ ಹೇಳ್ತಾ ಇದ್ದಾರೆ ನಾಲ್ಕನೇ ವಿಶೇಷಾಂಶ ಲಕ್ಷ್ಮೀನಾರಾಯಣರು ಕೇವಲ ಅಪ್ರಾಕೃತವಾದ ಅನ್ನವನ್ನು ಸಂಸಾರಿಗಳು ಪ್ರಾಕೃತವಾದ ಅನ್ನವನ್ನು ಸ್ವೀಕರಿಸಿದರೆ ಸ್ವೀಕರಿಸಿದರೆ ಮುಕ್ತರು ಸದಾ ಅಪ್ರಾಕೃತ ಆದವನ್ನು ಭೋಗಿಸಿದರೂ ಕೆಲವೊಮ್ಮೆ ಬಯಸಿದರೆ ಶುದ್ಧ ಸತ್ತಾತ್ಮಕವಾಗಿರುವಂತಹ ವಾದದ್ದು ಭೋಗಿಸುವರು ಸ್ವಲ್ಪ ವಿಶೇಷವನ್ನು ತಿಳಿದುಕೊಳ್ಳೋಣ ಏನಿದು ಏನಂದರೆ ಪರಮಾತ್ಮ ಏನು ಭೋಗವನ ಮಾಡ್ತಾ ಇದ್ದಾನೆ ನೋಡಿ ಆ ಭೋಗ ಮಾಡುವದ್ದೆಲ್ಲವೂ ಕೂಡ ಸ್ವಾಖ್ಯವ ರಸಗಳು ಒಂದು ಅಪ್ರಾಕೃತವಾಗಿರುವಂಥದ್ದು ಮತ್ತೊಂದು ರೂಪವನ್ನೇ ಸ್ವಾಖ್ಯ ರಸಗಳನ್ನೇ ಭೋಗವನ್ನು ಮಾಡ್ತಾನೆ ಅಪ್ರಾಕೃತವಾಗಿರುವಂಥದ್ದೇ ಸ್ವಾಖ್ಯ ಅಂತದ್ಮೇಲೆ ಮುಗದೆ ಹೋಯಿತು ಪ್ರತ್ಯೇಕವಾಗಿ ಹೇಳೋದು ಬೇಕೇ ಆಗಿಲ್ಲ ಅದು ಅಪ್ರಾಕೃತವಾಗಿಯೇ ಇರುತ್ತೆ ಇದು ದೇವರಿಗೆ ಅಪ್ರಾಕೃತ ನಮ್ಮಂತಹ ಸಂಸಾರಿಗಳು ಪ್ರಾಕೃತವಾದ ಅನ್ನವನ್ನು ತಿಂತಾರೆ ಇನ್ನು ಮುಕ್ತರಾಗಿರುವಂತಹ ಜೀವರೇನಿದ್ದಾರೆ ನೋಡ್ರಿ ಅವ್ರು ಅಪ್ರಾಕೃತವಾಗಿರುವಂಥದ್ದನ್ನೇ ಭೋಗವನ್ನ ಮಾಡ್ತಾ ಇರ್ತಾರೆ ಆದ್ರೆ ಯಾವಾಗಲೋ ಒಂದೊಂದು ಬಾರಿ ಆಸೆಪಟ್ಟಾಗ ಆಸೆ ಪಟ್ಟಾಗ ಇಲ್ಲ ನಾನು ಭೂಮಿಯಲ್ಲಿ ಎಂಥ ಅನ್ನ ಇರುತ್ತೋ ಅಂಥ ಅನ್ನವನ್ನು ಅನ್ನ ಸಾರಿ ಅಥವಾ ಅನ್ನ ಸಾರು ಅಥವಾ ಒಳ್ಳೆ ಮಂಡಿಗೆ ತಿನ್ನಬೇಕು ಹೋಳಿಗೆ ತಿನ್ನಬೇಕು ಅಂತ ಆಸೆಪಟ್ಟರೆ ಆಸೆ ಪಟ್ಟರೆ ಆಗಲೂ ಕೂಡ ಅವರು ಪ್ರಕೃತಿಜನ್ಯವಾದ ಆ ಪ್ರಕೃತಿಜನ್ಯವಾದ ಪ್ರಾಕೃತವಾದ ಸುಖವನ್ನು ಅನುಭವಿಸ್ತಾರೆ ಎಂತಹ ಪ್ರಾಕೃತವಾದದ್ದು ಅಂದರೆ ಈಗ ಸೃಷ್ಟಿ ಮಾಡುವ ಕಾಲದಲ್ಲಿ ದೇವರು ಮೂರು ವಿಧವಾಗಿ ವಿಭಾಗವನ್ನು ಮಾಡಿರ್ತಾನೆ ಮೂರು ಸೃಷ್ಟಿಯನ್ನು ಮಾಡ್ತಾನೆ ಸತ್ವಗುಣ ರಜೋಗುಣ ತಮೋಗುಣ ಆ ಸತ್ವಗುಣ ಏನಿದೆ ನೋಡಿ ಪರಿಶುದ್ಧ ಸರ್ಥವಾಗಿರುವಂಥದ್ದು ಅದರಲ್ಲಿ ಕಲಬೆರಿಕೆ ಏನೂ ಇಲ್ಲ ಯಾವುದು ಮಿಶ್ರಣ ಇಲ್ಲ ಆದರೆ ರಜೋಗುಣ ತಮೋಗುಣಗಳಲ್ಲಿ ಎಲ್ಲವೂ ಕೂಡ ಕಲಬೆರಿಕೆಯನ್ನು ಮಾಡಿ ದೇವರು ಸೃಷ್ಟಿ ಮಾಡಿರ್ತಾನೆ ಆಗ ಆ ಸತ್ವಗುಣ ಏನು ಮಾಡ್ತಾನೆ ಅಂದರೆ ಪ್ರತ್ಯೇಕವಾಗಿ ಎತ್ತಿಟ್ಟುಬಿಡ್ತಾನೆ ಅದನ್ನು ಯಾವ ಸೃಷ್ಟಿಗೆ ಉಪಯೋಗವನ್ನೇ ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂತಂದರೆ ಇದೇ ಕಾರಣ ಅದಕ್ಕೆ ಏನು ಕಾರಣ ಅಂದರೆ ಮುಕ್ತರಾಗಿರುವಂತಹ ಜೀವರಾಶಿಗಳು ಸುಖವನ್ನು ಪಡಬೇಕಾದರೆ ಅದನ್ನು ಆಸೆಪಟ್ಟಾಗ ಅವರಿಗೆ ವಸ್ತು ಬೇಕಲ್ಲ ಭೂಮಿಯಲ್ಲಿ ಎಂತಹ ಮಂಡಿಗೆ ಇರುತ್ತೆ ಅದನ್ನು ತಿನ್ನಬೇಕು ಅಂತ ಆಸೆ ಪಟ್ಟಾಗ ಮಂಡಿಗೆ ಬರಬೇಕಲ್ಲ ಆ ಮಂಡಿಗೆಯನ್ನು ಸೃಷ್ಟಿ ಮಾಡಿಕೊಡುವ ಸಲುವಾಗಿ ಈ ಶುದ್ಧವಾದ ಸತ್ವಾತ್ಮಕವಾದ ಗುಣವಿರಲಿ ಅಂತ ಭಗವಂತ ಎತ್ತಿಟ್ಟ ಆಮೇಲೆ ಜಗತ್ತು ಸೃಷ್ಟಿಯಾದದ್ದು ರಜೋಗುಣ ಮತ್ತು ತಮೋಗುಣದಿಂದ ಮಾತ್ರ ಸೃಷ್ಟಿಯಾಗತ್ತೆ ಅಂತನ್ನುವಂತಹ ತತ್ವ ಬ ನಾವು ತಿಳಿದುಕೊಳ್ಳಬೇಕು ಇಷ್ಟೆಲ್ಲ ಕಥಾಭಾಗವನ್ನು ತಿಳಿದುಕೊಂಡಾಗ ಇಲ್ಲಿ ಬರೆದಿರುವಂತಹದ್ದು ಅಂಶ ನೋಡಿ ಪ್ರಾಕೃತವಾದ ಅನ್ನವನ್ನು ಭೋಗಿಸಿದರೂ ಕೆಲವೊಮ್ಮೆ ಬಯಸಿದರೆ ಶುದ್ಧ ಸತ್ವಾತ್ಮಕವಾದದ್ದನ್ನು ಭೋಗಿಸುವರು ದೇವರು ಕಲಬೆರಕೆ ಆಗದೇ ಇರುವ ಪರಿಶುದ್ಧವಾದ ಸೃಷ್ಟಿಯ ಕಾಲದಲ್ಲಿ ಹುಟ್ಟಿಸಿರುವಂತಹ ಅದು ಏನು ಶುದ್ಧ ಸತ್ವಾತ್ಮಕವಾದ ಇದೆ ಆ ಸತ್ವಗುಣದಿಂದ ಸೃಷ್ಟಿಯಾಗಿರುವಂತಹ ಪದಾರ್ಥಗಳನ್ನು ದೇವತೆಗಳು ತಿನ್ ಮುಕ್ತರಾಗಿರುವಂತಹ ಜೀವರಾಶಿಗಳು ಉಪಭೋಗವನ್ನು ಮಾಡ್ತಾರೆ ಅಂತಾಯಿತು ಅಂದರೆ ಈಗ ಒಂದೇ ಮಾತಿನಲ್ಲಿ ಹೇಳೋದಾದರೆ ಪ್ರಾ ಅಪ್ರಾಕೃತವಾದದ್ದನ್ನು ಭಗವಂತ ಲಕ್ಷ್ಮೀನಾರಾಯಣರು ಭೋಗವನ್ನು ಮಾಡ್ತಾರೆ ಪ್ರಾಕೃತವಾದದ್ದನ್ನು ಯಾರು ಜೀವರಾಶಿಗಳು ಭೋಗವನ್ನು ಮಾಡ್ತಾರೆ ಅಪ್ರಾಕೃತವಾದದ್ದನ್ನು ಪ್ರಾಕೃತವಾದದ್ದನ್ನು ಎರಡೂ ಭೋಗಮನ ಮಾಡುವಂಥವರು ಮುಕ್ತರ ಮುಕ್ತ ಜೀವರಾಶಿಗಳು ಆದರೆ ಆ ಪ್ರಾಕೃತವಾಗಿರುವಂತಹ ಅನ್ನಾದಿಗಳ ಅನ್ನ ಅನ್ನ ಸಾರು ಚಟ್ನಿ ಪದಾರ್ಥಗಳಾಗಿದ್ದರೂ ಕೂಡ ಅದು ಶುದ್ಧ ಸತ್ವಗುಣದಿಂದ ಹುಟ್ಟಿರುವಂಥದ್ದು ಅಂತನ್ನುವುದನ್ನು ಚಿಂತನೆ ಮಾಡಬೇಕು ಅಹಂ ವೈಶ್ವಾನ ಭೂತ್ವ ಪ್ರಾಣಿ ನಮ್ಮ ದೇಹ ಮಾಶ್ರಿತ ಪಚಾಮಿ ಅನ್ನಂ ಚತುರ್ವಿಧಂ ನಾಲ್ಕು ವಿಧವಾಗಿರತಕ್ಕಂತಹ ಅನ್ನವನ್ನು ದೇವರು ಸೃಷ್ಟಿ ಮಾಡುತ್ತಾನೆ ಅಂತನ್ನುವಂತಹ ಗೀತೆ ಹದಿನೈದನೇ ಅಧ್ಯಾಯದಲ್ಲಿ ಏನು ಅನ್ನೋ ದೇವರು ಕೃಷ್ಣ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ ಅದನ್ನೇ ಈ ನುಡಿಯಲ್ಲಿ ನಾಲ್ಕು ವಿಧವಾದ ರಸ ಅಂತ ಹೇಳಿದರು ಜಗನ್ನಾಥದಾಸರು ಅದೇ ಖಾದ್ಯ ಪೇಹ್ಯ ಪೇಯ ಲೇಹ್ಯ ಚೋಷ್ಯ ಅಂತ ಈ ವಿಧವಾಗಿರತಕ್ಕಂಥದ್ದನ್ನು ವಿಭಾಗ ಮಾಡಿ ಕೊಡ್ತಾರೆ ನಾವು ಉಣ್ಣುವುದು ದೇಹದ ಬೆಳವಣಿಗೆಗಾಗಿ ನಾವು ಉಣ್ಣುವುದು ದೇಹದ ಬೆಳವಣಿಗೆಗಾಗಿ ಹೊರತು ಜ್ಞಾನಿಗಳು ಪರಮಾರ್ಥಗತ ಪದಾರ್ಥಗತ ಹರಿಯ ರೂಪ ದರ್ಶನ ಮಾಡಿ ಇಂದ್ರಿಯಗತ ಹರಿಯ ರೂಪ ದರ್ಶನ ಐಕ್ಯವನ್ನು ಚಿಂತಿಸುವುದಕ್ಕಾಗಿ ಅದಕ್ಕೆ ಜ್ಞಾನಿಗಳು ಊಟವನ್ನು ಮಾಡ್ತಾರೆ ಜ್ಞಾನಿಗಳು ಯಾವುದೋ ಒಂದು ಪಾಯಸವನ್ನು ತಿಂತಾಯಿದ್ರು ಶಾಂಗಿ ಪಾಯಸವನ್ನು ತುಪ್ಪವನ್ನು ತಿಂತ ಇದ್ದಾರೆ ಜ್ಞಾನಿ ಆ ಪದಾರ್ಥಗತನಾಗಿರತಕ್ಕಂತಹ ಲಕ್ಷ್ಮೀ ತದ್ಗತನಾಗಿರತಕ್ಕಂತಹ ಪರಮ ಸುಮ್ಮನೆ ಅನ್ನ ಅನ್ನಸ್ಥ ಚಂದ್ರೇಶ ಕೇಶವಾಯ ನಮಃ ಅಂದ್ರದಲ್ಲಿ ಅನ್ನದಲ್ಲಿ ಚಂದ್ರನಿದ್ದಾನೆ ಅದರಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅದರಲ್ಲಿ ಕೇಶವನಾಮಕನಾದ ಭಗವಂತ ಇದ್ದಾನೆ ಅಂತನ್ನುವಂತಹ ಅನುಸಂಧಾನವನ್ನು ತಿಳಿ ಮಾಡಿ ಅಲ್ಲಿ ಕೇಶವರೂಪಿಯಾದ ಪರಮಾತ್ಮನ ದರ್ಶನವನ್ನು ಮಾಡ್ತಾರೆ ಕೇಶವರೂಪಿಯಾದ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ನಾಲಿಗೆಯಲ್ಲಿ ಇರತಕ್ಕಂತಹ ಭಗವಂತನೇನಿದ್ದಾನೆ ನೋಡಿ ಆ ಭಗವಂತನನ್ನು ಅಲ್ಲಿ ಹೋಗಿ ಸೇರಿಕೊಳ್ತಾನೆ ಆ ಭಗ ಕೇಶವ ಮತ್ತು ಇರತಕ್ಕಂತಹ ನರಸಿಂಹ ಅವರಿಬ್ಬರು ಒಂದೇ ಅಂತ ಐಕ್ಯದ ಉಪಾಸನೆಯನ್ನು ಮಾಡುವಂಥವರು ಜ್ಞಾನಿಗಳು ಯಾಕೆ ತಿಂತಾರೆ ಅವರು ಈ ಥರ ಉಪಾಸನೆ ಧ್ಯಾನವನ್ನು ಮಾಡೋದಕ್ಕಾಗಿ ತಿಂತಾರೆ ನಾವು ಮಾತ್ರ ಚೆನ್ನಾಗಿ ಉಂಡು ತಿಂದು ತೇಗಿ ಇನ್ನೊಂದು ಸ್ವಲ್ಪ ಬೇಕು ಅಂತ ಭೋಗ ಮಾಡೋದಕ್ಕಾಗಿ ತಿನ್ನುವಂಥವರು ನಾವು ಅಂತನ್ನುವುದನ್ನು ನಾವು ಚಿಂತನೆಯನ್ನು ಮಾಡಬೇಕಾಗಿರುವಂಥದ್ದು ಹೀಗೆ ಷಡ್ರ ರಸ ಮೊದಲನೇ ಪದ್ಯದ ವಿಶೇಷಾಂಶಗಳನ್ನು ದಾಸರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಮುಂದಿನ ಪದ್ಯ ಅದನ್ನು ಸ್ವಲ್ಪ ಮ ಗಮನಿಸೋಣ ದೇಹದ ಉಪಚಯವಾಗುವ ಬಗೆ ದೇಹ ಹೇಗೆ ಬೆಳೆಯುತ್ತೆ ಅಂತನ್ನುವುದನ್ನು ಈ ಒಂದು ಪದ್ಯದಲ್ಲಿ ದಾಸರಾಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಪುಸ್ತಕದಲ್ಲಿ ಪಠ್ಯಪುಸ್ತಕದಲ್ಲಿ ಅವತ ಅವತರಣಿಕೆಯಾಗಿ ಕೊಟ್ಟಿರುವಂತಹದ್ದು ರಸವನ್ನು ಹದಿನಾರು ಭಾಗ ಮಾಡಿ ನೀಡುವನು ಪರಮಾತ್ಮನು ಪರಮಾತ್ಮನ ನಾವು ತಿಂದ ರಸವನ್ನು ಹದಿನಾರು ಭಾಗ ಮಾಡಿ ನಮಗೆ ದೇಹಕ್ಕೆ ಉಪಚಯವಾಗುವಂತೆ ಪರಮಾತ್ಮನು ಮಾಡ್ತಾನೆ ಅಂತನ್ನುವಂತಹದ್ದನ್ನು ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ ಅದನ್ನ ಎರಡನೇ ಪದ್ಯ ನೀಡದಂದಲಿಪ್ಪ ಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ಕ್ರೋಡ ಎಪ್ಪತ್ತೆರಡು ಸಾವಿರ ನಾಡಿಗತ ದೇಹದೊಳಗೊಳಗೂಡಿ ದೊದೊಳಗಿದ್ದಾಡುತ್ತ ಆನಂದಾತ್ಮಕ ಚರಿ ಚರಿಸುವ ಲೋಕದೊಳು ತಾನು ಇಲ್ಲಿ ಪದ್ಯದಲ್ಲಿ ಅತಿ ಎಲ್ಲ ಸರಳ ಶಬ್ದಗಳಿದ್ದರೂ ಕೂಡ ನಮ್ಮ ಪಠ್ಯಪುಸ್ತಕದಲ್ಲಿ ತಿಳಿಸಿದಂತೆ ನೀಡ ನೀಡ ಅಂದರೆ ಗೂಡು ಗುಬ್ಬಿಯ ಗೂಡು ಅಂತ ಪಕ್ಷಿಯ ಗೂಡು ಅಂತ ಕೇಳಿದ್ರೆ ಹಾಗೆ ಗೂಡು ಅಂತ ಕರಿತೇವೆ ಹಾಗೆ ಈ ದೇಹದ ಜೀವನಿಗೆ ಗೂಡಿನಂತೆ ಸುತ್ತುವರೆದಿರುವಂಥದ್ದು ಗೂಡಿನಂತೆ ಸುತ್ತುವರೆದಿರುವಂಥದ್ದು ಅಂತ ಅರ್ಥ ಅದನ್ನು ಹಿಂದೆ ಮುಂದೆ ಅಲ್ಲಿ ಪದಗಳಿಗೆ ನೋಡಿಟ್ಟುಕೊಂಡು ಅರ್ಥವನ್ನು ಬಂದ್ರೆ ನೀಡದಲದಂತಿಪ್ಪ ಅಂದರೆ ಪಕ್ಷಿಯ ಗೂಡಿನಂತೆ ಇರುವಂತಹದ್ದು ಪಕ್ಷಿ ಒಳಗಿರುತ್ತೆ ಗೂಡು ಸುತ್ತಲೂ ಮುಚ್ಚಿಕೊಂಡಿರುತ್ತೆ ಹಾಗೆ ಜೀವ ಒಳಗಿರ್ತಾನೆ ಲಿಂಗ ದೇಹ ಪೂರ್ಣವಾಗಿ ಸುತ್ತುವರೆದಿರುತ್ತೆ ಹೀಗೆ ಒಂದು ಅರ್ಥ ಆಮೇಲೆ ಜೀವ ಒಳಗಿರ್ತಾನೆ ಈ ಜಡವಾಗಿರುವಂತಹ ದೇಹ ಸುತ್ತಲೂ ಸುತ್ತಿಕೊಂಡಿರುತ್ತೆ ಆದ್ದರಿಂದಾಗಿ ಈ ದೇಹಕ್ಕೆ ನೀಡ ನೀಡ ಅಂತ ಹೆಸರಿನಿಂದ ದಾಸರಾಯರು ಕರೆದಿದ್ದಾರೆ ಅಂತ ಉಪಚಯ ಅಂದ್ರೆ ಬೆಳವಣಿಗೆ ಕ್ರೋಢ ಅಂದರೆ ವರಾಹರೂಪಿಯಾದ ಪರಮಾತ್ಮನ ಅದು ಹೆಸರು ಅಂತಿರುವುದನ್ನು ಇಲ್ಲಿ ಚಿಂತನೆಯನ್ನು ಮಾಡಬೇಕಾಗಿರುವಂತಹದ್ದು ಇಷ್ಟೇ ಅಲ್ಲದೇನೆ ಈ ಈ ಪದ್ಯದಲ್ಲಿ ಬರತಕ್ಕಂತಹ ವಿಶೇಷಾಂಶ ಪದಗಳ ಅರ್ಥದ ವಿವರಣೆಯನ್ನ ತಿಳಿದುಕೊಳ್ಳಲು ಪ್ರಯತ್ನವನ್ನು ನಾವು ಮಾಡೋಣ ನೀಡ ನೀಡದಿಂದಲಿ ನೀಡದಿಂದಲಿ ಅಂದರೆ ಗೂಡಿನಂತೆ ಅಂತ ಅರ್ಥ ಈ ಪ ಇರುವಂತಹ ಲಿಂಗಕ್ಕೆ ಸೂಕ್ಷ್ಮ ರೂಪವನ್ನು ನಮ್ಮ ಜೀವನ ಜೀವನನ್ನ ಜೀವನನ್ನು ಲಿಂಗಾತ್ಮನ ಸುತ್ತುವರೆದಿರುವಂತಹ ಅಥವಾ ಸ್ಥೂಲ ದೇಹವನ್ನ ಅಲ್ಲ ಲಿಂಗದೇಹ ಅಂತಂದರೆ ಸಾಂಕೇತಿಕವಾಗಿ ನಾವು ತೆಗೆದುಕೊಳ್ಳಬೇಕಾಗಿರುವಂತಹದ್ದು ಸ್ಥೂಲ ಶರೀರಕ್ಕೆ ಷೋಡಶಾತ್ಮಕ ಹದಿನಾರು ಸಂಖ್ಯಾಕವಾದ ರಸವಿಭಾಗವ ಭೋಜನ ಯೋಗ್ಯವಾದ ರಸವಿಭಾಗವ ಅಂದರೆ ಮತ್ತೆ ಹಿಂದೆ ಹೇಳಿದಂತೆ ಭೋಜನಕ್ಕೆ ಯೋಗ್ಯವಾಗಿರತಕ್ಕಂತಹ ಷೋಡಶ ಕಲೆಗಳಿಗೆ ಹದಿನಾರು ಕಲೆಗಳಿಂದ ಉಪಚಯಗಳನ್ನೇ ಕೊಡುತ್ತಾ ವೃದ್ಧಿಯನ್ನು ಉಂಟು ಮಾಡುತ್ತಾ ಬಹಳ ಮಹತ್ವದ ಮಾತು ಹಿಂದೆ ನಾನು ಹೇಳುವಾಗ ನೀಡನಂದಲಿ ಅಂದರೆ ಲಿಂಗ ಶರೀರ ನಿಜವಾಗ ಆದರೆ ಇಲ್ಲಿ ನಾವು ಇಲ್ಲಿ ಈ ಪದ್ಯದಲ್ಲಿ ಶರೀರವನ್ನು ಸರ್ವಥಾ ಗ್ರಹಣ ಮಾಡಬಾರದು ಕಾರಣ ಏನು ಅಂತಂದರೆ ದಾಸರಾಯರು ಮುಂದೇನು ಹೇಳಿ ಹೊರಟಿದ್ದಾರೆ ಷೋಡಶಾತ್ಮಕವಾದ ರಸದಂದ ಈ ಷೋಡಶ ಶರೀರ ಉಪಚಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂದೆಂದಿಗೂ ಲಿಂಗ ದೇಹ ಬೆಳೆಯುವುದಿಲ್ಲ ಆದ್ದರಿಂದಾಗಿ ಕೊನೆಗೆ ನಾಶ ಇದೆ ನಾಶ ಇದೆ ಬೆಳವಣಿಗೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗೋದಿಲ್ಲ ಬೆಳೆಯುವ ಹದಿನಾರು ಕಲೆ ಕಲೆಗಳಿಂದ ಬೆಳೆಯುವಂಥದ್ದು ಬೇರೆ ಯಾವುದೂ ಅಲ್ಲ ಈ ಸ್ಥೂಲ ಶರೀರ ಅದರಿಂದಾಗಿ ಲಿಂಗ ಅಂತನ್ನುವ ಶಬ್ದದಿಂದಾಗಿ ಅದನ್ನು ಬಿಟ್ಟು ಅಂದರೆ ಔಪಚಾರಿಕವಾಗಿ ಹೇಳುವ ಈ ಶರೀರವನ್ನು ತೆಗೆದುಕೊಳ್ಳಬೇಕು ಅದಕ್ಕೆ ನಾನು ಹೇಳಿದೆ ಲಿಂಗ ಸಾಂಕೇತಿಕವಾಗಿರುವಂತಹ ಸ್ಥೂಲ ಶರೀರಕ್ಕೆ ಸ್ಥೂಲ ಶರೀರಕ್ಕೆ ಹದಿನಾರು ಕಲೆಗಳಿಂದಾಗಿ ಉಪಚಯಗಳನೆಗೊಳ್ಳುತ್ತಾ ವೃದ್ಧಿಯನ್ನು ಉಂಟು ಮಾಡುತ್ತಾ ಕ್ರೋಡ ವರಾಹರೂಪಿಯಾಗಿರತಕ್ಕಂತಹ ಪರಮಾತ್ಮನು ಎಪ್ಪತ್ತೆರಡು ಸಾವಿರ ನಾಡಿಗತ ಆ ಸಂಖ್ಯಾಕವಾದ ಎಪ್ಪತ್ತೆರಡು ಸಾವಿರ ನಾಡಿ ಸಂಖ್ಯಾಕವಾದ ನಾಡಿಗಳಲ್ಲಿ ಇರುವ ದೇವತೆಗಳೊಳಗಿದ್ದು ನಾಡಿ ದೇವತೆಗಳು ನಾಡಿಗೆ ಅಭಿಮಾನಿಯ ಅಭಿಮಾನಿ ಮತ್ತು ಕಲಾಭಿಮಾನಿಗಳಾದ ದೇವತೆಗಳಲ್ಲಿ ಎರಡರಲ್ಲಿಯೂ ಕೂಡ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿರತಕ್ಕಂತಹ ಪರಮಾತ್ಮನು ಇದ್ದು ಆಡುತ ಕ್ರಿಯಾವಿಶಿಷ್ಟನಾಗಿ ನಮ್ಮನ್ನು ಮಾಡುತ್ತಾ ಏ ಆಟಾಡೋದು ಅಂದ್ರೆ ಆಟ ಆಡೋದಂತ ಅರ್ಥ ಅಲ್ಲ ಇಂದ್ರಿಯಗಳಿಂದ ಕ್ರಿಯೆಯನ್ನು ಮಾಡಿಸುವುದೇ ಆಡುತ್ತಾ ಆನಂದ ಆತ್ಮ ಆನಂದ ಸ್ವರೂಪಿಯಾಗಿರತಕ್ಕಂತಹ ಪರಮಾತ್ಮನು ಯಾವ ರೂಪ ಬಿಂಬರೂಪಿಯಾಗಿರತಕ್ಕಂತಹ ಪರಮಾತ್ಮನು ಲೋಕದೊಳು ಹದಿನಾಲ್ಕು ಲೋಕದಲ್ಲಿ ತ್ರಿವಿಧರಾಗಿರತಕ್ಕಂತಹ ಜೀವರಾಶಿಗಳ ದೇಹದಲ್ಲಿ ತಾನು ಚರಿಸುವ ತಾನು ಇದ್ದು ತಾನು ಚರಿಸುವ ಚರಿಸುವ ಅಂದರೆ ಆ ದೇಹಕ್ಕೆ ಪುಷ್ಟಿಯನ್ನು ತಂದುಕೊಡುವನು ಸಂಚಾರವನ್ನು ಮಾಡ್ತಾ ಮಾಡ್ತಾ ಇರ್ತಾನೆ ಭಗವಂತನು ಪರಮಾತ್ಮನು ಅಂತನೋದನ್ನು ಹೀಗೆ ಹೇಳ್ತಾ ಇದ್ದಾರೆ ಇದು ಸ್ವಲ್ಪ ಕಠಿಣ ಅಂತ ಪ್ರಾಯ ಅನಿಸಬಹುದು ಆದರೂ ಕೂಡ ವಿಶೇಷವನ್ನು ತಿಳಿದುಕೊಳ್ಳೋಣೇನೆಂದರೆ ಜೀವನಿಗೆ ಗೂಡದಂತೆ ಲಿಂಗದೇಹ ಇದೆ ಅದನ್ನು ಲಿಂಗದೇಹ ಅಂತಂದರೆ ಈ ಸ್ಥೂ ಲಿಂಗದೇಹದ ಜೊತೆಗೆ ಸ್ಥೂಲ ದೇಹ ಇದೆ ಅದು ನಾಲ್ಕು ರಸಗಳ ರಸಗಳನ್ನು ಹದಿನಾರು ಬಗೆ ಮಾಡಿ ವಿಭಾಗ ಮಾಡಬೇಕು ವಿಭಾಗವನ್ನು ಮಾಡಿದಾಗ ಆ ಹದಿನಾರು ಕಲೆಗಳಿಂದ ಕೂಡಿದಂತಹ ಅರಸದಿಂದ ಈ ದೇಹ ಏನಾಗುತ್ತೆ ಬೆಳೀತಾ ಬೆಳೀತಾ ಬೆಳಿತಾ ಕೊಣ್ತಾ ಹೋಗುತ್ತೆ ಅಂತಹ ಬೆಳೀತಾ ಇರುವಂತಹ ಈ ದೇಹದಲ್ಲಿ ಅಷ್ಟಿದೆ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಆ ಇರುವ ದೇವತೆಗಳಿದ್ದಾರೆ ಅದನ್ನು ಭಗವಂತ ತದ್ವಾರ ದೇವತೆಗಳಿಗೂ ದೇಹವನ್ನು ಬೆಳೆಸ್ತಾ ಅವರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದು ನಾನು ಭಗವಂತ ಆನಂದ ಸ್ವರೂಪನಾಗಿದ್ದು ಎಲ್ಲ ಕಡೆಗೆ ಸಂಚಾರವನ್ನು ಮಾಡ್ತಾನೆ ನಾಡಿಗಳಲ್ಲಿ ಅಂತನ್ನುವುದನ್ನು ವಿಶೇಷಾಂಶವನ್ನು ತಿಳಿದುಕೊಳ್ಳಬೇಕಾಗಿರುವಂತಹದ್ದು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಶೇಷಾಂಶಗಳನ್ನು ತಿಳಿದುಕೊಳ್ಳಲು ಪ್ರಯತ್ನವನ್ನು ಮಾಡೋಣ ಷೋಡಶ ಕಲಾಗಳು ಯಾವುದು ಅಂತಂದರೆ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಪಂಚತನ್ಮಾತ್ರ ಆಮೇಲೆ ಅಷ್ಟೇ ಜೊತೆಗೆ ಒಂದು ಮನಸ್ಸು ಅಂತನ್ನುವಂಥದ್ದನ್ನು ತಿಳಿದುಕೊಳ್ಳಬೇಕಾಗಿರುವಂತಹದ್ದು ಇನ್ನು ಷಟ್ಪ್ರಶ್ನ ಉಪನಿಷತ್ತು ಹೇಳಿದಂತೆ ಶತಂ ಶತಂಚೈಕಾರದಯಸ್ಯ ನಾಡ್ಯಾಹ ಎಂಬ ಮಂತ್ರದಲ್ಲಿ ಹೇಳಿದ ನೂರು ನಾಡಿಗಳ ಸಂತತಿಯನ್ನು ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ದಾಸಸಪ್ ದ್ವಾ ದ್ವಾಸಪ್ತೀತಿ ಸಹಸ್ರಾಣಿ ನಾ ನಾಡ್ಯೋನ್ಯಾಸು ಪ್ರಧಾನತಃ ಅಂತ ಹೇಳಿದ್ದಾರೆ ಅಂದರೆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ನೂರು ಪ್ರಧಾನವಾಗಿರತಕ್ಕಂತಹ ನಾಡಿಗಳು ಅಂತನೂ ಅದನ್ನು ತಿಳಿಸಿಕೊಟ್ಟಿದ್ದಾರೆ ಅದನ್ನು ದಾಸರಾಯರು ಇಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗತ ಅಂತ ಅದನ್ನು ಪೋಷಣೆಯನ್ನು ಅದನ್ನು ಉಲ್ಲೇಖವನ್ನು ಮಾಡಿದ್ದಾರೆ ದಾಸರಾಯರು ಅದನ್ನು ಷಟ್ಪೃಷ್ಟ ಉಪನಿಷತ್ತಿನಲ್ಲಿ ಬಂದ ಜ ತತ್ವವನ್ನು ಜಿ ಜಗನ್ನಾಥದಾಸರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಉಪಚಯ ಉಪಚಯ ಅಂತ ಶಬ್ದ ಬಂದಿದೆ ಉಪಚಯಗಳನ್ನೇ ಕೊಡುತ್ತಾ ನೋಡಿ ವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ಉಪಚಯ ಅಂದರೆ ಆ ಆಶ್ರಯಾದಿ ಧರ್ಮಗಳನ್ನು ಸ್ಥೂಲಕ್ಕೆ ಹೆಚ್ಚು ಅನ್ವಯವಾಗುವುದರಿಂದ ಇಲ್ಲಿ ಲಿಂಗ ಶರೀರವೆಂದರೆ ಸ್ಥೂಲವೆಂದರ್ಥ ಅಥವಾ ಕೇವಲ ಅವ ಆವರಕ ಎನ್ನುವುದರಲ್ಲಿ ಶರೀರ ಅರ್ಥ ಶರೀರವನ್ನು ಸ್ವೀಕರಿಸಬಹುದು ಅಂದರೆ ಇಲ್ಲಿ ಷೋಡಶ ಕಲೆಗಳಿಗೆ ಉಪಚಯ ಅಂತ ಷೋಡಶೆ ಕಲೆಗಳಿಂದ ಶರೀರ ಉಪಚಯವಾಗುತ್ತದೆ ಬೆಳೆಯುತ್ತದೆ ಅಂತ ಹೇಳಿದ್ದಾರೆ ಆದ್ದರಿಂದಾಗಿ ಆ ಧರ್ಮದಿಂದ ಹೆಚ್ಚಾಗುವುದು ಬೆಳೆಯುವುದು ಅಂತನ್ನೋದು ಶರೀರಕ್ಕೆ ಹೇಳಕ್ಕೆ ಬರುವುದಿಲ್ಲ ಸ್ಥೂಲ ಶರೀರಕ್ಕೆ ಮಾತ್ರ ಆದ್ದರಿಂದಾಗಿ ಸ್ಥೂಲ ಶರೀರವನ್ನೇ ತಗೋಬೇಕು ಕೇವಲ ಆವರಕ ಅಂತಷ್ಟೇ ಅರ್ಥವನ್ನು ಇಟ್ಟುಕೊಂಡ್ರೆ ಆ ಹದಿನಾರು ಕಲೆಗಳಿಂದ ಕೂಡಿಕೊಂಡಿರುವಂಥದ್ದು ಆವರಕವಾಗಿದೆ ಅಂತಷ್ಟೇ ತಿಳ್ಕೊಂಡ್ರೆ ಲಿಂಗ ದೇಹ ಅಂತ ತಿಳ್ಕೊಂಡ್ರೆ ಏನೂ ತಪ್ಪಾಗಲಿಕ್ಕಿಲ್ಲ ಅಂತನ್ನುವಂತಹ ಅಂಶವನ್ನು ದಾಸರಾಯರು ತಿಳಿಸಿಕೊಟ್ಟಿದ್ದಾರೆ ಇದರ ಮುಂದಿನ ಭಾಗವನ್ನು ನಾಳೆ ಮತ್ತೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ ಶ್ರೀ